ಜೋರಾಗಿ ಮಳೆ ಸುರಿದ್ರೆ ಭಾಗಮಂಡಲದ ಪರಿಸ್ಥಿತಿ ನೋಡಿ, ರೋಡಿನಲ್ಲೇ ನೀರು ಹರಿದು ಹೋಗೋದು. ಶಾಲೆ ಮಕ್ಕಳೆಲ್ಲ ಹೋಗುವಾಗ ಗಾಡಿಯವರು ಹೋಗುವಾಗ ನೀರನ್ನು ಆರಿಸ್ಕೊಂಡು ಹೋಗ್ತಾರೆ. ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಇದನ್ನೊಂದು ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನವಿ ಮಾಡ್ಕೊಳ್ತಿದ್ವಿ. ನೋಡಿ, ನೀರೆಲ್ಲ ರಸ್ತೆಯಲ್ಲೇ ಹರ್ಕೊಂಡು ಹೋಗ್ತಾ ಉಂಟು, ಚರಂಡಿ ಅನ್ನೋದೇ ಇಲ್ಲ. ಈ ಕಡೆ ನೋಡಿ, ನಾಪಗಳು ರಸ್ತೆಯಲ್ಲಿ ಪ್ರತಿದಿನ ನೀರು ನಿಂತುಕೊಂಡೇ ಇರೋದು. ರಸ್ತೆಯಲ್ಲೇ ನೀರು ಹರಿತಾ ಉಂಟು, ಚರಂಡಿ ವ್ಯವಸ್ಥೆ ಇಲ್ಲ. ಇದು ಮಾರ್ಕೆಟಿಂದ ಹಿಡಿದು ಭಾಗಮಂಡಲ ಟೌನಿಂದ ಹಿಡಿದು ಸಂಗಮದವರೆಗೂ ಇದೇ ಪರಿಸ್ಥಿತಿ. ಕಾಂಕ್ರೀಟ್ ರೋಡ್ ಎಲ್ಲಿಂದ ಶುರು ಆಗಿದೆ ಅಲ್ಲಿಂದ ಇದೇ ಪರಿಸ್ಥಿತಿ. ರಸ್ತೆಯಲ್ಲೇ ನೀರು ಹೋಗ್ತಾ ಉಂಟು.